ನನ್ಗೇನಾಗಿದೆ? ನಾನ್ ಚೆನ್ನಾಗೇ ಇದ್ದೀನಿ ಅಲ್ವೇನ್ರಿ? ಯಾ ಹೌದೌದು, ಶೀಸ್ ಫೈನ್. ಏನ್ರಿ ಇದೆಲ್ಲ, ಬರ್ತಾ ಬರ್ತಾ ಚಿಕ್ಕ ಮಗು ತರ ಆಡ್ತಿದ್ದೀರಾ. ಇಲ್ನೋಡಿ, ತಲೆನೂ ಸರಿಯಾಗಿ ಬಾಚ್ಕೊಂಡಿಲ್ಲ, ಇರಿ ನಾನೇ ಬಾಚ್ತೀನಿ. ಪದ್ಮಾವತಿ, ಓಕೆ ಪರವಾಗಿಲ್ಲ. ನೀವ್ ಈ ತರ ಇದ್ರೆ ವಿಲನ್ ತರ ಕಾಣಿಸ್ತೀರಾ, ಅದೇ ನೀಟಾಗಿ ರೆಡಿ ಆದ್ರೆ ಹೀರೋ ತರ ಕಾಣಿಸ್ತೀರಾ. ಇರಿ. ನಾನು ವಿಲನ್? ನನ್ ಪಾಲ್ಗೆ ವಿಲನ್ ನೀವೇ ಅಲ್ವಾ? ಅವರಿಬ್ರು ನಮ್ಗಿಂತ ಫಾಸ್ಟ್ ಆಗಿದ್ದಾರೆ ಡಿಯರ್. ನೀವ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಇವಾಗ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ದೀರಾ, ಹೀರೋ ತರ ಇದ್ದೀರಾ. ನಿಮ್ ಪೀರುತಿ ಸರ್ಸನೆಲ್ಲ ಪಕ್ಕೆ ಕಿಟ್ಬಿಟ್ಟು ಟಿಫನ್ ಮಾಡಕ್ ಬಂದ್ ಕುಂತ್ಕೊಳ್ಳಿ. ಕುತ್ಕೊಳ್ಳಿ ಕುತ್ಕೊಳ್ಳಿ ಹೇಳಿ ಅಂದ್ರೆ ಅಪ್ಪ ಎಲ್ಲ ಸೂಪರ್ ಐಟಮ್ಸ್. ಏನ್ ನೋಡ್ತಾನೆ ಇದ್ದೀರಲ್ಲ, ಬೇಗ ಬಡ್ಸಿ ಒಂದ್ ಕೈ ನೋಡ್ಕೋತೀನಿ. ಏನೇ ಮೊದ್ಲು ವಿಕ್ಕಿ ಅವ್ರಿಗೆ ಬಡಿಸ್ತೀನಿ ಇರು. ಅಯ್ಯೋ ಅತ್ತೆ, ನಾನ್ ಹೇಳ್ತಿರೋದ್ ಕೂಡ ನಮ್ ಯಜಮಾನ್ರಿಗೆ ಇಡಿ ಅಂತಾನೆ. ತುಂಬಾ ಓವರ್ ಆಗಿ ಆಡ್ತಿದ್ದಾಳೆ, ಮಾಡ್ತೀನಿ ಸಾಕು. ತಿನ್ರಿ, ಏನು ಅನ್ಕೊಳ್ದೆ ನಾಚಿಕೆ ಇಲ್ದಿರೋ ತಿನ್ನಿ. ಹೇ ಸಾಕು. ಏನೇ ಏನ್ ಮಾತಾಡ್ತಿದೀಯೇ? ಅದಾಗಲ್ಲ ಅತ್ತೆ, ಅವ್ರಿಗೆ ಮೊದ್ಲೇ ನಾಚಿಕೆ ಜಾಸ್ತಿ. ಎಲ್ಲಿ ನಾಚ್ಕೊಂಡು ಕಮ್ಮಿ ತಿಂತಾರೆ ಅಂತ ನಾನು ಹಾಗೆ ಹೇಳ್ದೆ. ನೀವು ಒಬ್ರಿಗೋಸ್ಕರ ಒಬ್ರು ಉಟ್ಕೊಂಡಿದ್ದೀರಾ, ಅದಕ್ಕೆ ನಿಮ್ಮಿಬ್ರು ಮಧ್ಯೆ ಇಟ್ಟೋ ಅಂತಿರೋತಿ. ಸುಂದರಮ್ಮ, ಅವರಿಬ್ರು ಮಧ್ಯ ಪ್ರೀತಿ ಇದೆ ಅಂತ ಅವ್ರನ್ನ ತಿನ್ನೋದಕ್ ಬಿಡಲ್ವಾ? ಹೇಗೆ, ಸ್ವಲ್ಪ ಅವ್ರು ತಿನ್ನಕ್ ಬಿಡು. ಯೋವಿ ಅದ್ಯಾಕೆ ಆ ಮಾತಾಡ್ತೀರ ಅಣ್ಣವ್ರೆ, ಟಿಫನ್ ಮಾಡಕ್ ಹೇಳಿ. ಇನ್ನೊಂದ್ರೆ ಈ ಚಟ್ನಿ ಚೆನ್ನಾಗಿರುತ್ತೆ, ಸ್ವಲ್ಪ ಹಾಕೊಳ್ಳಿ. ಅದ್ರ ಜೊತೆಗೆ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಇಡ್ಲಿನ ಮತ್ತೆ ಮಾಡಿದಲ್ವಾ, ಸೂಪರ್ ಆಗಿರುತ್ತೆ. ಹಸು ಆಗ್ತದೆ ಅಂತ ಹೇಳಿದ್ರೆ ತಾನೆ ತಿನ್ನಿ. ಮುದ್ದು ಪೆದ್ದು ಮಾತನಾಡು ಅರಗಣೇ.